ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದ್ರೆ ನಾನು SSLC ಪ್ರಿಂತ ಬಂದಿತಾಂಶ ಬಂದುಬಿಟ್ಟು ಮೇ 19 ಪ್ರಕಟ ಆಗುತ್ತೆ. ಅದನ್ನು ನೋಡೋದು ಹೇಗೆ, ಯಾವ ವೆಬ್ಸೈಟಲ್ಲಿ ಬರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ಚಾನಲ್ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಡೈಲಿ ಕೂಡ ಅಪ್ಡೇಟ್ ಕೂಡ ಡೈಲಿ ಕೂಡ ಬರ್ತೋಗ್ತದೆ. ನಂತರ ನಾವು ವೆಬ್ಸೈಟ್ ನೋಡೋದಾದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಮೇನ್ ವೆಬ್ಸೈಟ್ ಬಂದುಬಿಟ್ಟು kar results.nic.in. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನಿಮಗೆ ರಿಸಲ್ಟ್ ಬಂದುಬಿಟ್ಟು, ಎಲ್ಲ ರಿಸಲ್ಟ್ ಬಂದುಬಿಟ್ಟು ಇಲ್ಲೇ ಪ್ರಕಟ ಆಗುತ್ತೆ. SSLC ಮತ್ತು PSC ರಿಸಲ್ಟ್ ಬಂದುಬಿಟ್ಟು, ಇಲ್ಲಿ SSLC ರಿಸಲ್ಟ್ ಬಂದುಬಿಟ್ಟು ಇದು ವೆಬ್ಸೈಟ್ ಬಂದುಬಿಟ್ಟು ಪ್ರಕಟ ಆಗುತ್ತೆ. ಇದು ಬಿಟ್ಟರೆ ಬೇರೆ ವೆಬ್ಸೈಟ್ ಇದೆಯಾ ಅಂದರೆ SSLCದು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಇರುತ್ತಲ್ಲ ಅಲ್ಲಿ ಕೂಡ ಅವೈಲೇಬಲ್ ಆಗುತ್ತೆ. ಇದು ಮೇನ್ ವೆಬ್ಸೈಟ್, ಇಲ್ಲೇ ಕೂಡ ನಮಗೆ ಸಿಗುತ್ತೆ. kar results.nic.in ನಿಮ್ಮ ಕಣ್ಮುಂದೆ ಸ್ಕ್ರೀನ್ ಮುಂದೆ ಕಾಣ್ತಿದೆ ನೋಡಿ, kar results.nic.in ಅಂತ. ಇಲ್ಲಿ ನಿಮಗೆ ರಿಸಲ್ಟ್ ಒಂದು ವೆಬ್ಸೈಟ್ ಅವೈಲೇಬಲ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಇರ್ತೀನಿ, ಕ್ಲಿಕ್ ಮಾಡಿ ನೋಡ್ಬೋದು. ನಂತರ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಅಲ್ಲಿ ನಿಮಗೆ ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮದು SSLC ರಿಜಿಸ್ಟರ್ ನಂಬರ್ ಹೊಡಿಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ ಗೊತ್ತಿಲ್ಲ ಅಂದರೆ ನಿಮ್ಮ ಆಲ್ ಟಿಕೆಟ್, SSLCದು ಆಲ್ ಟಿಕೆಟ್ ಇರುತ್ತಲ್ಲ ಅಲ್ಲಿ ನಿಮಗೆ ರಿಜಿಸ್ಟರ್ ನಂಬರ್ ಸಿಗುತ್ತೆ. ಅಥವಾ ನಿಮ್ಮ ಶಾಲೆಯಲ್ಲಿ ಕೂಡ ನಿಮಗೆ ರಿಜಿಸ್ಟರ್ ನಂಬರ್ನ ಕೊಡ್ತಾರೆ. ರಿಜಿಸ್ಟರ್ ನಂಬರ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ, ಅಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ ನೋಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ, ಸಬ್ಮಿಟ್ ಅಂತ ಆಪ್ಷನ್ ಇದೆ. ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಬಂದುಬಿಟ್ಟು ಶೋ ಆಗುತ್ತೆ. ಮತ್ತು ಎಲ್ಲ SSLC ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ನಿಮ್ಮ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾನು ಅನಿಸಿಕೆ ಅಂದ್ಕೊಂಡಿದ್ದೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.